ನಿಗೆ ದೇವರು ಎಲ್ಲಿಂದ ಬರ್ತಾ ಇದೆಯಾ ಅಂದ್ರೆ ತಿರುಗಾಡಿ ಬರ್ತಿದ್ದೇನೆ ಅನ್ನುತ್ತಾನೆ ಅಲ್ಲಲ್ಲಿ ತಿರುಗಾಡಿ ಬರ್ತಿದ್ದೇನೆ ಅನ್ನುತ್ತಾನೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಅಲ್ಲಲ್ಲಿ ತಿರುಗಾಡಿ ಜೀವಿಸುವಂಥವರು ಕಂಡ ಕಡೆಯಲ್ಲೆಲ್ಲ ಹೋಗುವಂಥವರು ಇಷ್ಟ ಬಂದಂತೆ ಬದುಕುವಂಥವರು ಬೇಜವಾಬ್ದಾರರಾಗಿ ಬಾಧ್ಯತೆ ಇಲ್ಲದೆ ಭ್ರಷ್ಟರಾಗಿ ಜೀವಿಸುವಂತವರಿದ್ದೀರಾ ಜಾಗ್ರತೆ ಉತ್ತರಿಸಬೇಕಾದ ಒಂದು ದಿನ ಇದೆ ಎಲ್ಲೆಲ್ಲಿ ತಿರುಗಾಡಿ ಬರ್ತಾ ಇದ್ದೀರಿ ಗೆಹೆಜಿ ಎಲ್ಲಿಂದ ಬರ್ತಾ ಇದ್ದೀ ಎಂದು ಎಲಿಶ ಪ್ರಶ್ನಿಸುತ್ತಾನೆ ಎಲಿಶ ಪ್ರಶ್ನಿಸಿದಾಗ ಗೆಹಜಿ ಕೊಟ್ಟ ಉತ್ತರ ಏನ್ ಗೊತ್ತಾ ನಾನೆಲ್ಲಿಂದ ಬರ್ತಾ ಇದ್ದೇನೆ ನಾನು ಎಲ್ಲಿಗೂ ಹೋಗ್ಲಿಲ್ಲ ಎಂದು ಸುಳ್ಳು ಹೇಳುತ್ತಾನೆ ನೋಡೋಣ ಬನ್ನಿ ಆ ದಿನ ನಡೆದ ಸಂಘಟನೆ ಏನೆಂದು ಹಾಕಿದ ಪ್ರಶ್ನೆ ಏನೆಂದು ಪ್ರಶ್ನೆಗೆ ಉತ್ತರ ಏನೆಂದು ನೋಡೋಣ ಬನ್ನಿ ಎರಡನೇ ಅರಸುಗಳು ಐದು ಇಪ್ಪತ್ತೈದು ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು ಎಲಿಶನು ಅವನನ್ನು ನೋಡಿ ಗೆಹೆಜೀ ಎಲ್ಲಿಗೆ ಹೋಗಿ ಬಂದೀ ಎಂದು ಕೇಳಿದನು ಅದಕ್ಕೆ ಅವನು ನಿನ್ನ ಸೇವಕನಾದ ನಾನು ಏನನ್ನು ತಾನೆ ಎಲ್ಲಿಗೂ ಹೋಗಲಿಲ್ಲ ಸುಳ್ಳು ಈ ದಿನ ಮನೆಯೊಳಗೆ ಬರುವಾಗ ಬಾಯಿಂದ ಮೊಟ್ಟ ಮೊದಲು ಬರುವಂಥದ್ದೇ ಸುಳ್ಳಾಗಿದೆ ಮನೆಯೊಳಗೆ ಬಂದ ಕೂಡಲೇ ನೀವು ನಿಮ್ಮ ಗಂಡನಿಗೆ ಹೇಳುವಂಥದ್ದು ಹೆಂಡತಿಗೆ ಹೇಳುವಂಥದ್ದು ಸುಳ್ಳಾಗಿದೆ ಮನೆಯೊಳಗೆ ಪ್ರವೇಶಿಸಿದಾಗ ನಿಮ್ಮ ತಂದೆಗೆ ನಿಮ್ಮ ತಾಯಿಗೆ ನೀವು ಹೇಳುವಂಥದ್ದು ಸುಳ್ಳಾಗಿದೆ ನೀವು ಸುಳ್ಳನ್ನು ಹೇಳಿ ನಿಮ್ಮ ಮನೆಯಲ್ಲಿರುವವರ ಬಾಯನ್ನು ಮುಚ್ಚಬಹುದೇನೋ ಆದರೆ ನಿಮ್ಮನ್ನು ನೋಡುವಂತಹ ನನ್ನ ದೇವರ ಕಣ್ಣುಗಳಿಗೆ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಷ್ಟೋ ಬುದ್ಧಿವಂತಿಕೆಯಿಂದ ಗೆಹೇಜಿ ಹೇಳುತ್ತಾನೆ ಅಯ್ಯೋ ನಾನೆಲ್ಲಿಗೆ ಹೋಗಿದ್ದೇನೆ ನಾನು ಎಲ್ಲಿಗೂ ಹೋಗ್ಲಿಲ್ಲ ಎಂದು ಬಹಳ ಬುದ್ಧಿವಂತಿಕೆಯಿಂದ ಉತ್ತರ ನಿಜಾನು ತೀರಾ ಗೆಹೇಜಿ ಎಲ್ಲಿಗೂ ಹೋಗಲಿಲ್ಲವೋ ಅದಕ್ಕಾಗಿಯೇ ಪಾಪ ಹಾಗೆ ಉತ್ತರ ಕೊಟ್ಟಿದ್ದಾನಂತೀರ ಹಿಂದೆ ಜರಗಿದ್ದೇನೋ ಒಮ್ಮೆ ನೋಡೋಣ ಬನ್ನಿ ಅಷ್ಟಕ್ಕೂ ಜರಗಿದ್ದೇನು ನೋಡೋಣ ಬನ್ನಿ ಇದೇ ಎರಡು ಅರಸುಗಳು ಐದನೆಯ ಅಧ್ಯಾಯ ವಚನ ಹದಿನೈದರಿಂದ ಓದಿಕೊಳ್ಳೋಣ ಅನಂತರ ಅವನು ತನ್ನ ಪರಿವಾರದವರೊಡನೆ ಹಿಂದಿರುಗಿ ದೇವರ ಮನುಷ್ಯನ ಹತ್ತಿರ ಹೋಗಿ ಅವನ ಮುಂದೆ ನಿಂತು ಇಸ್ರಾಯಲ್ ದೇಶದಲ್ಲಿರುವ ದೇವರ ಹೊರತಾಗಿ ಲೋಕದಲ್ಲಿ ಬೇರೆ ದೇವರು ಇರುವುದೇ ಇಲ್ಲವೆಂಬುದು ಈಗ ನನಗೆ ಗೊತ್ತಾಯ್ತು ನೀನು ದಯವಿಟ್ಟು ಕಾಣಿಕೆಯನ್ನು ಅಂಗೀಕರಿಸಬೇಕು ಎಂದು ಹೇಳಿದನು ಅದಕ್ಕೆ ಎಲಿಶನು ನಾನು ಸೇವೆ ಮಾಡುತ್ತಿರುವ ಯಹೋವನಾಣೆ ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು ಏನಂದನು ನಿನ್ನಿಂದ ಏನೂ ತೆಗೆದುಕೊಳ್ಳುವುದಿಲ್ಲ ಅಂದನು ನಾಮಾನನು ಅವನಿಗೆ ಎಷ್ಟೋ ಒತ್ತಾಯ ಪಡಿಸಿದರು ತೆಗೆದುಕೊಳ್ಳಲೇ ಇಲ್ಲ ಕಾಣಿಕೆಗಳಿಗೋಸ್ಕರವೋ ಹಣಕೋಸ್ಕರವೋ ಆಸ್ತಿ ಪಾಸ್ತಿ ಕೂಡಿಟ್ಟುಕೊಳ್ಳುವುದಕ್ಕೋಸ್ಕರವೋ ಎಲೀಶಾ ಸೇವೆ ಮಾಡಲಿಲ್ಲ ಪ್ರಿಯರೇ ಅವನು ಪ್ರಾರ್ಥನೆ ಮಾಡಿದರೂ ಕೂಡ ಅವನು ಪ್ರವಾದಿಸಿದರೂ ಕೂಡ ದುಡ್ಡನ್ನು ಆಶಿಸಿ ಮಾತ್ರ ಅವನು ಸೇವೆ ಮಾಡಲಿಲ್ಲ ಪ್ರಿಯರೇ ಪ್ರಿಯ ಸಹೋದರ ಸಹೋದರಿಯರೇ ನಾಮಾನನು ಬೇಡಿಕೊಳ್ತಾನಂತೆ ಅಯ್ಯ ಕಾಣಿಕೆ ತೆಗೆದುಕೋ ಕಾಣಿಕೆ ತೆಗೆದುಕೋ ಅಯ್ಯ ಎಂದು ಬೇಡಿಕೊಂಡನಂತೆ ಈ ದಿನ ಪ್ರಶ್ನಿಸುತ್ತಿದ್ದೇನೆ ಕಲ್ವರಿ ಟೆಂಪಲ್ ಅನ್ನು ಎರಡು ಸಾವಿರದ ಐದರಲ್ಲಿ ದೇವರ ಮಹಾಕೃಪೆಯಿಂದ ಒಂದು ಸಣ್ಣ ಸಭೆಯಾಗಿ ಆರಂಭಿಸಿದ್ದೇನೆ ಆ ಸಣ್ಣ ಸಭೆಯನ್ನು ದೇವರು ಈ ದಿನ ಮಹಾಸಭೆಯನ್ನಾಗಿ ಆಶೀರ್ವದಿಸಿದ್ದಾರೆ ಕೆಲವರು ಸಾವಿರಾರು ಜನ ವೈಯಕ್ತಿಕವಾಗಿ ನನಗೆ ಭೇಟಿಯಾಗಿದ್ದೀರಿ ಎಂದೇ ಆಗಲಿ ನಾನು ನಿಮ್ಮಿಂದ ಕಾಣಿಕೆ ಆಶಿಸಿದ್ದೇನಾ ಎಂದೇ ಆಗಲಿ ನಿಮ್ಮಿಂದ ನಾನು ಕಾಣಿಕೆ ತೆಗೆದುಕೊಂಡಿದ್ದೇನಾ ಯಾರಾದರೂ ವಿಸಿಟಿಂಗ್ ಆರ್ಸ್ಗೆ ಬಂದು ಅಯ್ಯ ನಿಮಗೋಸ್ಕರ ಕಾಣಿಕೆ ತಂದಿದ್ದೇವೆ ಇದು ಪ್ರತ್ಯೇಕವಾಗಿ ನಿಮಗೋಸ್ಕರ ತಂದ ಕಾಣಿಕೆ ಎಂದು ಹೇಳಿ ನೀವು ತಂದುಕೊಡುವಾಗ ನೀವೊಂದು ವೇಳೆ ನನಗೆ ಕೊಡಲು ಇಚ್ಛೆಯುವುದಾದರೆ ಈ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ರಿ ಇಲ್ಲವೇ ನೀವು ದೇವರಿಗೆ ಕೊಡಲಿಚ್ಛೆಯಿಸುವುದಾದರೆ ಆ ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕ್ರಿ ಎಂದು ಹೀಗೆ ಎರಡು ಕಾಣಿಕೆ ಪೆಟ್ಟಿಗೆ ನೋಡಿದ್ದೀರಾ ಇಷ್ಟು ವರ್ಷದ ಸೇವೆಯಲ್ಲಿ ನಾವು ನಿಮಗೆ ಕಾಣಿಕೆ ಕೊಟ್ಟಿದ್ದೇವೆ ಎಂದು ಹೇಳುವಂಥವ್ರು ಯಾರಾದರೂ ಇದ್ದೀರಾ ಇದ್ರೆ ಒಮ್ಮೆ ಕೈ ಎತ್ತಿ ತೋರಿಸಿ ಇಷ್ಟು ದೊಡ್ಡ ಸಭೆಯಲ್ಲಿ ಯಾವ ದಿನ ಈ ಬೈಬಲನ್ನು ಕೈಯಲ್ಲಿ ಹಿಡಿದೇನೋ ಆ ದಿನವೇ ತೀರ್ಮಾನ ತೆಗೆದುಕೊಂಡೆ ಏನೆಂದು ಆತ್ಮಗಳನ್ನು ಸಂಪಾದಿಸುವುದೇ ನನ್ನ ಜೀವಿತದ ಎಂದು ಎಷ್ಟೋ ನೂರಾರು ಮೀಟಿಂಗ್ಸ್ಗಳಿಗೆ ಹೋಗಿದ್ದೇನೆ ಎಷ್ಟು ಪ್ರಾಂತ್ಯಗಳಿಗೆ ಹೋಗಿದ್ದೇನೆಂದು ನನಗೇ ಗೊತ್ತಿಲ್ಲ ಯಾರಾದರೂ ಹೇಳಲಿಕ್ಕಾಗುತ್ತಾ ಸತೀಶ್ ಕುಮಾರ್ ಅವರೇ ನೀವು ಪ್ರಸಂಗಕ್ಕೆ ಇಷ್ಟು ಚಾರ್ಜ್ ಮಾಡಿದೀರಿ ಇಷ್ಟು ಕೊಟ್ಟ ಹೊರತು ನಾನು ಬರುವುದಿಲ್ಲ ಎಂದು ನೀವು ಹೇಳಿದೀರಿ ಹಾಗಾಗಿ ನನ್ನನ್ನು ಆಹ್ವಾನಿಸಿದಂಥವರು ಯಾವುದೇ ಪಟ್ಟಣದವರಾಗ್ಲಿ ಪ್ರಾಂತ್ಯದವರಾಗಲಿ ಯಾವುದೇ ಹಳ್ಳಿಗಾಗಲಿ ಯಾರೇ ಆಗಲಿ ಕಳೆದ ಮೂವತ್ತು ವರ್ಷಗಳಿಂದ ವಾಕ್ಯ ಸಾರುತ್ತಿದ್ದೇನೆ ಈ ಮೂವತ್ತು ವರ್ಷ ವಾಕ್ಯ ಸಾರುವಂತಹ ಈ ಸೇವೆಯಲ್ಲಿ ಎಷ್ಟೋ ನೂರಾರು ಪ್ರಾಂತ್ಯಗಳಿಗೆ ಎಷ್ಟೋ ಸಾವಿರಾರು ಲಕ್ಷಾಂತರ ಕಿಲೋಮೀಟರ್ ನಾನು ಪ್ರಯಾಣ ಮಾಡಿದ್ದೇನೆ ಎಲ್ಲೇ ಆಗಲಿ ಎಂದೇ ಆಗಲಿ ನನ್ನ ಪ್ರಸಂಗಕ್ಕೆ ಇಷ್ಟು ದುಡ್ಡು ಕೊಟ್ರೆ ಬರ್ತೇನೆ ಒಂದು ದಿನ ಬೇಕೋ ಎರಡು ದಿನ ಬೇಕೋ ಮೂರು ದಿನ ಬೇಕೋ ಒಂದು ದಿನ ಆದ್ರೆ ಇಷ್ಟು ರೇಟು ಎರಡು ದಿನ ಆದ್ರೆ ಇಷ್ಟು ರೇಟು ಮೂರು ದಿನ ಆದ್ರೆ ಇಷ್ಟು ರೇಟು ಎಂದು ಹೀಗೆ ನನ್ನ ಪ್ರಸಂಗವನ್ನು ಮಾರಿಕೊಳ್ಳುವಂತಹ ಸಂಘಟನೆಯಾಗಲಿ ಪ್ರಸಂಗಕ್ಕೆ ಇಷ್ಟು ಕೊಟ್ರೇನೇ ಬರ್ತೇನೆ ಎಂದು ಹೇಳಿರುವ ಸಂದರ್ಭವಾಗಲಿ ಕೇಳ್ತಿದ್ದೇನೆ ಈ ಮೂವತ್ತು ವರ್ಷಗಳಲ್ಲಿ ಎಲ್ಲೇ ಆಗಲಿ ಎಂದೇ ಆಗಲಿ ಯಾರೇ ಆಗಲಿ ಇಷ್ಟು ಕೊಟ್ರೇನೆ ನಾನು ಬರ್ತೇನೆ ಎಂಬುದಾಗಿ ನೀವು ನನಗೆ ಹೇಳಿದ್ದೀರಿ ಅನ್ನುವಂಥವರಿದ್ದೀರಾ ಯಾಕೆ ಈ ವಿಷಯ ನಿಮ್ಮೊಂದಿಗೆ ಹಂಚ್ಕೊಳ್ತಿದ್ದೇನೆ ಈ ದಿನ ದೇವರು ಈ ಸೇವೆಯನ್ನು ಈ ಸಭೆಯನ್ನು ಈ ಪರಿಚಯವನ್ನು ಇಷ್ಟೊಂದು ಆಶೀರ್ವದಿಸಿರುವುದಾದರೆ ಕಾರಣ ಗೊತ್ತಾ ಈ ಸಭೆ ವಾಕ್ಯದಿಂದ ನಿರ್ಮಿಸಲ್ಪಟ್ಟು ವಾಕ್ಯದಿಂದಲೇ ನಡೆಸಲ್ಪಡುವಂತಹ ಸೇವೆಯಾಗಿರುವುದರಿಂದ ಆ ದಿನ ಏಲೀಶಾ ನಿನ್ನ ಕಾಣಿಕೆ ನನಗೆ ಅಗತ್ಯವಿಲ್ಲ ಹೋಗು ಎಂದು ಹೇಳ್ತಾ ಇರುವಾಗ ಪಕ್ಕದಲ್ಲಿದ್ದು ನೋಡ್ತಾ ಇದ್ದ ಯಾರು ಗೆಹೇಜೀ ಸೇವೆಯ ಮುಸುಕಲ್ಲಿ ಆಸ್ತಿ ಪಾಸ್ತಿ ಸಂಪಾದಿಸುವಂತದ್ದು ಈ ಮನುಷ್ಯನಿಗೆ ಸಾಧ್ಯವಿಲ್ಲ ಬಹಳ ಜನ ಹೇಳ್ತಾ ಇರ್ತಾರೆ ಸತೀಶ್ ಕುಮಾರ್ ಅವರಿಗೆ ಕೋಟಿ ಕೋಟಿ ಇವೆ ಅನ್ನುತ್ತಾರೆ ಎಸ್ ಈ ಕೋಟುಗಳು ನನಗೆ ಬಹಳ ಇವೆ ಯಾಕೆಂದರೆ ನನ್ನನ್ನು ಪ್ರೀತಿಸಿದಂಥವರು ಸಾಧಾರಣವಾಗಿ ಅವರ ಜೀವಿತದಲ್ಲಿ ದೇವರು ಉಪಕಾರ ಮಾಡುವಾಗ ಅವರ ಜೀವಿತದಲ್ಲಿ ದೇವರು ಅವರಿಗೆ ಮಕ್ಕಳನ್ನು ಅನುಗ್ರಹಿಸುವಾಗ ಅವರನ್ನು ದೇವರಾಶೀರ್ವದಿಸುವಾಗ ಸಾಧಾರಣವಾಗಿ ಅವ್ರು ಮಾಡೋದೇನೆಂದ್ರೆ ಬರ್ತಾ ಬರ್ತಾ ಅವರು ಒಂದು ಸೂಟನ್ನು ನನಗಾಗಿ ತರ್ತಾರೆ ದಯವಿಟ್ಟು ನಿಮ್ಮಲ್ಲಿ ಯಾರು ಆ ಕೆಲಸ ಮಾಡಬೇಡಿ ನೇರವಾಗಿಯೇ ಹೇಳ್ತಿದ್ದೇನೆ ನನ್ನನ್ನು ಪ್ರೀತಿಸುವಂಥವರು ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿದ್ದಾರೆ ನಾನು ಎಷ್ಟೇ ಬೇಡ 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 ಅಂದ್ರು ನಾನು ಆತ್ಮಿಕವಾಗಿ ಹೆತ್ತಿರುವ ನನ್ನ ಆತ್ಮಿಕ ಮಕ್ಕಳು ನಮ್ಮ ತಂದೆಗೆ ಭೇಟಿಯಾದಾಗ ನಮ್ಮ ತಂದೆಯ ಆಶೀರ್ವಾದದಿಂದಲೇ ನಾವು ಆತ್ಮಿಕವಾಗಿ ಈ ಸ್ಥಿತಿಯಲ್ಲಿದ್ದೇವೆ ಎಂದು ಗ್ರಹಿಸಿದಾಗ ಆ ತಂದೆಗೆ ಅವರು ಬಟ್ಟೆ ಕೊಡುತ್ತಿದ್ದಾರೆ ನಿಮಗೊಂದು ವಿಷಯ ಗೊತ್ತಾ ನಾನು ವಾಕ್ಯೋಪದೇಶಕ್ಕಿಂತ ಮುಂಚೆ ಯಾವ ಬಟ್ಟೆ ಹಾಕಿಕೊಳ್ತೇನೆಂದು ಯಾವ ಡ್ರೆಸ್ ಹಾಕಿಕೊಳ್ತೇನೆಂದು ಯಾವ ಶರ್ಟ್ ಹಾಕಿಕೊಳ್ತೇನೆಂದು ನನಗೆ ಗೊತ್ತಿಲ್ಲ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಸೇವಕರು ಎಷ್ಟೋ ಜನ ಇದ್ದಾರೆ ಹಾಗೆ ಸೇವೆಯಲ್ಲಿ ಪಾಲ್ಗೊಳ್ಳುವಂತಹ ಸೇವಕರ ಮಕ್ಕಳು ನನ್ನ ಹತ್ರ ಇರ್ತಾರೆ ನಮ್ಮ ಸೇವೆಯಲ್ಲಿ ಪಾಲ್ಗೊಳ್ಳುವ ಸೇವಕರ ಮಕ್ಕಳೇ ನನ್ನ ಹಿಂದೆ ಇರುವ ಕೋಣೆಯಲ್ಲಿ ನನ್ನ ಬಟ್ಟೆಗಳೆಲ್ಲ ಅವರೇ ಮ್ಯಾಚ್ ಮಾಡ್ತಾರೆ ನಾನು ಸಿಂಪಲ್ ಆಗಿರಬೇಕೆಂದು ಆಶಿಸುತ್ತೇನೆ ಆದರೆ ಏನು ಮಾಡೋಣ ಬಟ್ಟೆ ಹಾಕೊಂಡ್ರೆ ಹೀಗೆ ಕಾಣಿಸ್ತೇನೆ ನಿಮಗೊಂದು ವಿಷಯ ಗೊತ್ತಾ ನಾನು ಟೈ ಹಾಕ್ಕೊಳ್ಬೇಕು ಟೈ ಹಾಕೊಳ್ಬೇಕೆಂದು ಆಶಿಸಿ ಟೈ ಕೊಂಡುಕೊಳ್ಬೇಕು ಟೈ ಬಹಳ ಕಾಸ್ಟ್ಲಿ ಮತ್ತೆ ಅದಕ್ಕೆ ಶರ್ಟ್ ಬೇಕು ಅದು ಕೂಡ ಕಾಸ್ಟ್ಲಿ ಹೀಗೆ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತೇನೆ ನಾನು ಒಳಗಡೆ ಈ ರೆಡ್ ಕಲರ್ ಹಾಕಿಕೊಂಡಿದ್ದೇನಲ್ಲವೇ ಇದು ಶರ್ಟ್ ಅಂದ್ಕೊಳ್ತೀರಾ ಇಲ್ಲ ಇದು ಸ್ವೆಟರ್ ಆಗಿದೆ ಬಹಳ ಜನರಿಗೆ ಆ ವಿಷಯ ಗೊತ್ತಿಲ್ಲ ಒಳಗಡೆ ಇರೋದು ಶರ್ಟ್ ಅಲ್ಲ ಒಳಗಡೆ ಇರೋದು ಟೀ ಶರ್ಟ್ ಆಗಿದೆ ಇದು ಕೂಡ ಬಹಳ ಜನರಿಗೆ ಗೊತ್ತಿಲ್ಲ ನಿಮಗೆ ಹೇಗೆ ಕಾಣಿಸಬಹುದು ಹೇಳಿ ಏನು ಶರ್ಟ್ ಆಗಿದೆ ಅದು ಅದು ಎಷ್ಟೋ ಕಾಸ್ಟ್ಲಿ ಶರ್ಟ್ ಆಗಿರುತ್ತೆ ಅಂದುಕೊಳ್ತೀರಿ ಏನ್ ಹೇಳಿ ದೇವರು ನನಗೆ ಈ ಆಕಾರ ಕೊಟ್ಟಿದ್ದಾರೆ ದೇವರು ತನ್ನ ಕೃಪೆಯನ್ನು ನನಗೆ ಕೊಟ್ಟಿದ್ದಾರೆ ಒಂದು ದಿನ ಒಂದು ಕಡೆಗೆ ವಾಕ್ಯ ಸಾರಲು ನಾನು ಹೋಗಿದ್ದೇನೆ ಮಧ್ಯಾಹ್ನ ತ್ರೀ ಓ ಕ್ಲಾಕ್ ಇಲ್ಲವೇ ತ್ರೀ ಥರ್ಟಿಗೆ ಒಬ್ಬ ವ್ಯಕ್ತಿ ಬಂದು ಆ ಹೋಟೆಲ್ ಬಾಗಲ್ ತಟ್ಟಿದ ಬಹಳ ವೇಗವಾಗಿ ಬಾಗಿಲ್ ತಟ್ಟಿದ ಬಾಗಲ್ ತೆರೆದೆ ಬಾಗಲ್ ತೆರೆದಾಗ ಬ್ರದರ್ ನಿಮಗೊಂದು ವಿಷಯ ಕೇಳಬೇಕನ್ನುತ್ತಿದ್ದೇನೆ ಅಂದ ಆಯ್ತು ಕೇಳು ಅಂದೆ ನೀವು ಹೊರಗಡೆ ನೋಡುವಾಗ ಇಷ್ಟು ಚೆನ್ನಾಗಿ ನೀವು ಕಾಣಿಸೋದಿಲ್ಲ ಆದರೆ ಕ್ಯಾಮರಾ ಮುಂದೆ ನೀವು ಬಹಳ ಚೆನ್ನಾಗಿ ಕಾಣಿಸಿಕೊಳ್ತೀರಿ ಯಾವ ಕ್ಯಾಮರಾ ಬಳಸುತ್ತೀರಿ ನೀವು ಅವರಿಗೆ ಏನು ಹೇಳೋಣ ಹೇಳಿರಿ ಯಾವ ಕ್ಯಾಮರಾ ಬಳಸುತ್ತೀರಿ ನೀವು ಆಗ ಅವರಿಗೆ ಹೇಳದೆ ಕೃಪೆ ಕೃಪೆ ಎಂಬ ಕ್ಯಾಮೆರಾ ಬಳಸುತ್ತೇವೆ ಎಂದು ಅವರಿಗೆ ಹೇಳಿದೆ ಈ ದಿನ ನಾನೇನಾಗಿದ್ದೇನೋ ಅದು ನನ್ನ ಕರ್ತನ ಕೃಪೆಯಾಗಿದೆ ಅದು ದೇವರು ನನಗೆ ಅನುಗ್ರಹಿಸಿರುವ ಧನ್ಯತೆ ಭಾಗ್ಯವಾಗಿದೆ ನನ್ನ ಕಣ್ ಪರೀಕ್ಷೆ ಮಾಡಿಸಿಕೊಳ್ಳಲು ಡಾಕ್ಟರ್ ಬಳಿಗೆ ಹೋದಾಗ ಆ ಡಾಕ್ಟರ್ ಅವರು ನನಗೆ ಗುರುತಿಡ್ದು ನೀವು ಸತೀಶ್ ಕುಮಾರ್ ಆಗಿದ್ದೀರಲ್ಲವೇ ಹೌದು ಸರ್ ಅಂದಾಗ ನೀವು ಟಿವಿಯಲ್ಲಿ ಸ್ಪೀಚಸ್ ಕೊಡ್ತಾ ಇರ್ತೀರಲ್ಲವೇ ಅಂದಾಗ ಎಸ್ ಹೌದು ಅಂದೆ ನೀವು ವಿಯಲ್ಲಿ ಮಾತಾಡ್ತಿರುವಾಗ ಬಹಳಷ್ಟು ಸಾರಿ ಗಮನಿಸಿದ್ದೇನೆ ನೀವು ಯಾವಾಗ್ಲೂ ಕೂಡ ಮುಗುಳ್ನಗೆಯಿಂದ ಮಾತಾಡ್ತಾ ಇರ್ತೀರಿ ಬಹಳ ನಿಮ್ಮ ಮುಖದ ಮೇಲೆ ಹ್ಯಾಪಿನೆಸ್ ಕಾಣಿಸುತ್ತಿರುತ್ತೆ ನೀವು ಬಹಳ ಜಾಯ್ಫುಲ್ ಆಗಿ ಹ್ಯಾಪಿಯಾಗಿಯೇ ಇರುತ್ತೀರಿ ಅದಕ್ಕೆ ಕಾರಣ ಏನು ಮೊದಲನೇ ಕಾರಣ ನನ್ನನ್ನು ಆರಿಸಿಕೊಂಡ ದೇವರಾಗಿದ್ದಾರೆ ಎರಡನೆಯ ಕಾರಣ ದೇವರು ಕೊಟ್ಟಿರುವ ನಿಮ್ಮಂತಹ ಅದ್ಭುತವಾದ ಸಭೆಯಾಗಿದೆ ಕೇಳಿ ಸಹೋದರ ಸಹೋದರಿಯರೇ ಈ ದಿನ ನಾನು ಈ ರೀತಿಯಾಗಿರೋದಾದರೆ ನಿಮ್ಮ ಪ್ರಾರ್ಥನೆಗಳಿಂದಲೇ ದೇವರ ಮಹಾಕೃಪೆ ನಿಮ್ಮ ಪ್ರಾರ್ಥನೆಗಳು ನಮ್ಮ ಸಭೆಯಲ್ಲಿರುವ ತಂದೆ ತಾಯಿಗಳ ಮತ್ತು ಸಾವಿರಾರು ಜನರ ಪ್ರಾರ್ಥನೆಗಳು ನನ್ನ ಮೇಲಿರುವುದರಿಂದಲೇ ಈ ದಿನ ನಾನು ಇಂತಹ ಸೇವೆ ಮಾಡ್ತಿದ್ದೇನೆ ಆಸ್ತಿ ಪಾಸ್ತಿ ಕೂಡಿಟ್ಕೊಳ್ಬೇಕೆಂದು ನಾನು ಬೈಬಿಲ್ ಹಿಡ್ಕೊಂಡು ಸೇವೆ ಮಾಡ್ತಿಲ್ಲ ಒಂದು ವೇಳೆ ಆಸ್ತಿ ಸಂಪಾದಿಸಬೇಕೆಂದು ಆದರೆ ಬೈಬಿಲ್ ಹಿಡ್ಕೊಂಡು ಸೇವೆ ಮಾಡುವ ಅಗತ್ಯ ಇರಲಿಲ್ಲ ದೇವ್ರು ಕೊಟ್ಟ ವಿದ್ಯಾಭ್ಯಾಸದ ನಿಮಿತ್ತ ನನ್ನ ಯವ್ವನ ಪ್ರಾಯದಲ್ಲಿಯೇ ಎಷ್ಟೋ ವಿದೇಶಗಳಲ್ಲಿ ಉದ್ಯೋಗ ಮಾಡುವ ಅವಕಾಶ ಹೊಂದಿಕೊಂಡಿದೆ ಆದರೆ ಅವೆಲ್ಲವುಗಳನ್ನು ಬಿಟ್ಬಿಟ್ಟು ಬೈಬಲ್ ಹಿಡಿದುಕೊಳ್ಳಲು ಕಾರಣಗೊತ್ತಾ ಶುದ್ಧವಾದಂತಹ ಸೇವೆಯನ್ನು ಶುದ್ಧವಾದಂತಹ ವಾಕ್ಯವನ್ನು ಒಂದು ಶುದ್ಧವಾದಂತಹ ಸಭೆಯನ್ನು ಸ್ಥಾಪಿಸಬೇಕು ಎಂಬ ಉದ್ದೇಶದಿಂದಲೇ ಈ ಸೇವೆಯನ್ನು ದೇವರು ಅನುಗ್ರಹಿಸಿದ್ದಾರೆ ಅದಕ್ಕಾಗಿಯೇ ಹೇಳ್ತಿದ್ದೇನೆ ಯಾವತ್ತೇ ಆಗಲಿ ಸತೀಶ್ ಕುಮಾರ್ ಕಾಣಿಕೆಗಾಗಿ ಆಸೆ ಪಟ್ಟಿದಾರೋ ಪ್ರಸಂಗ ಮಾಡುವುದಕ್ಕೋಸ್ಕರ ಒಂದು ಪ್ರಸಂಗಕ್ಕೆ ಇಷ್ಟೆಂದು ರೇಟ್ ಫಿಕ್ಸ್ ಮಾಡಿದಾರೋ ಇಲ್ವಲ್ಲ ಈ ದಿನ ಈ ಸೇವೆ ಈ ಸಭೆ ಇಷ್ಟೊಂದು ಆಶೀರ್ವದಿಸಲ್ಪಡುವುದಕ್ಕೆ ಕಾರಣ ಗೊತ್ತಾ ಸತೀಶ್ ಕುಮಾರ್ ಅವರ ಗಿಮಿಕ್ಸ್ ಅಲ್ಲ ಇರುವುದನ್ನು ಇಲ್ಲದಂತೆ ಇಲ್ಲದನ್ನು ಇರುವುದಂತೆ ಮಾಯ ಮಾಡಿ ತೋರಿಸುವಂತಹ ಸೇವೆ ಇದಲ್ಲವಲ್ಲ ಒಂದ್ವೇಳೆ ವೇಳೆ ಗಿಮಿಕ್ಸ್ ಆಗಿರೋದಾದ್ರೆ ಮಾಯೆಯಾಗಿರೋದಾದ್ರೆ ಆಗಿರೋದಾದ್ರೆ ಒಂದು ವಾರ ಬರ್ತಾರೆ ಎರಡು ವಾರ ಬರ್ತಾರೆ ಮೂರು ವಾರ ಜನ ಬರ್ತಾರೆ ಪ್ರತಿ ವಾರ ಜನ ಬರಲು ಸಾಧ್ಯವೇ ಇರಲ್ವಲ್ಲ ಹೈದರಾಬಾದ್ ಬಿಟ್ಟು ಇತರ ಪ್ರಾಂತದಿಂದ ಬಂದವರು ಒಮ್ಮೆ ಕೈ ಎತ್ತಿ ತೋರಿಸಿ ಹೈದರಾಬಾದ್ ಹೊರತುಪಡಿಸಿ ಇತರ ಪ್ರಾಂತದಿಂದ ಬಂದವರು ಕೈ ತೋರಿಸ್ತಿದ್ದಾರೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಇವರೆಲ್ಲರೂ ಎಲ್ಲಿಂದ ಬಂದಿದ್ದಾರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಆರು ಗಂಟೆ ಪ್ರಯಾಣ ಮಾಡಿ ಬರ್ತಿದ್ದಾರೆ ಯಾಕೆ ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬರ್ತಿದ್ದಾರೆ ಯಾಕೆಂದರೆ ಇಲ್ಲಿ ಅವರಿಗೆ ಬೇಕಾದಂತಹ ಶ್ರೇಷ್ಠವಾದ ಶುದ್ಧವಾದ ಆತ್ಮಿಕ ಆಹಾರ ದೊರಕುತ್ತಾ ಇರೋದ್ರಿಂದ ಅವರಿಗೆ ಬೇಕಾಗಿರುವಂತಹ ಆತ್ಮಿಕ ಆಹಾರ ಆತ್ಮಿಕ ವಾತಾವರಣ ದೇವರ ಸನ್ನಿಧಿ ಸಮೃದ್ಧಿಯಾಗಿ ಅವರಿಗೆ ದೊರಕುತ್ತಾ ಇರೋದ್ರಿಂದ ಅದಕ್ಕೆ ಅಷ್ಟು ಪ್ರಯಾಸ ಪಟ್ಟು ಬರ್ತಿದ್ದಾರೆ ಎಷ್ಟೋ ಖರ್ಚು ಮಾಡಿಕೊಂಡು ಹೋಗೋದು ಬರೋದು ದಾರಿ ಖರ್ಚಿಟ್ಕೊಂಡು ಬರ್ತಿದ್ದಾರೆ ಎಷ್ಟೋ ಪಟ್ಟು ಬರ್ತಾರೆ ಮಳೆ ಬರ್ತಿದ್ರು ಕೂಡ ಲೆಕ್ಕಿಸಲಾರದೆ ಬರ್ತಾರೆ ಚಳಿಯಾಗಿದ್ರೂ ಲಕ್ಷಿಸಲಾರದೆ ಬಿಸಿಲಾಗಿದ್ರೂ ಯಾವ ಒಂದು ವಾರವೂ ಕೂಡ ತಪ್ಪಿಸಲಾರದೆ ನಮ್ಮ ಸಭೆಗೆ ಹೀಗೆ ಬರಲು ಕಾರಣ ಗೊತ್ತಾ ಅವರು ದೇವರ ವಾಕ್ಯ ಪ್ರೀತಿಸುವವರಾಗಿರೋದ್ರಿಂದ ಹಾಗೆಯೇ ದೇವರ ವಾಕ್ಯದಿಂದ ಪೋಷಿಸಲ್ಪಡುವುದಕ್ಕಾಗಿ ರೂಢಿಯಾಗಿರೋದ್ರಿಂದ ಅದಕ್ಕಾಗಿಯೇ ದೇವರು ಈ ಸೇವೆಯನ್ನು ಇಷ್ಟೊಂದು ಆಶೀರ್ವದಿಸುತ್ತಾ ಬಂದಿದ್ದಾರೆ ಎಲಿಶಾ ಕಾಣಿಕೆಗೋಸ್ಕರ ಸೇವೆ ಮಾಡಿದವನಲ್ಲ ಆಸ್ತಿ ಪಾಸ್ತಿ ಕೂಡಿಟ್ಟುಕೊಳ್ಳುವುದಕ್ಕಾಗಿ ಸೇವೆ ಮಾಡಿದವನಲ್ಲ ಸತೀಶ್ ಕುಮಾರ್ ಆಸ್ತಿ ಪಾಸ್ತಿಗೋಸ್ಕರ ಸೇವೆ ಮಾಡ್ತಾ ಇಲ್ಲ ಒಂದು ವೇಳೆ ನಿಮ್ಮಲ್ಲಿ ಯಾರೇ ಆಗಲಿ ಸತೀಶ್ ಕುಮಾರ್ ಅವರಿಗೆ ಬಹಳ ಆಸ್ತಿ ಇದೆ ಅನ್ನುವುದಾದ್ರೆ ಅದನ್ನು ಹುಡುಕಿ ತನ್ನಿರಿ ಅದನ್ನು ದೇವರ ಸೇವೆಗೆ ಕೊಡೋಣ ನನಗೇನೆಲ್ಲ ಇದೆಯೋ ನನಗಿರುವ ಸಮಸ್ತವನ್ನು ದೇವರಿಗೆ ಕೊಟ್ಟು ಸೇವೆ ಮಾಡುವ ಸೇವಕನಾಗಿದ್ದೇನೆ ನನಗಿರುವ ಸಮಸ್ತವನ್ನು ದೇವರಿಗೆ ಕೊಟ್ಟಿದ್ದೇನೆ ಕೊಟ್ಟು ಸೇವೆ ಮಾಡ್ತಿದ್ದೇನೆ ನನಗಿರುವುದು ಯಾವುದು ಕೂಡ ಅದು ನನ್ನದಲ್ಲ ಎನ್ನುವಂತಹ ಪ್ರಜ್ಞೆಯಿಂದ ಎನ್ನುವಂತಹ ಮನಸ್ಸಾಕ್ಷಿಯಿಂದ ಸೇವೆ ಮಾಡುತ್ತಿದ್ದೇನೆ ಸಂದರ್ಭ ಬಂದಿದ್ದಕ್ಕಾಗಿ ಇಷ್ಟೆಲ್ಲ ವಿಷಯ ನಿಮ್ಮೊಂದಿಗೆ ಹಂಚಿಕೊಂಡೆ ಎಲೀಶಾ ಕಾಣಿಕೆಗೋಸ್ಕರ ತವಕಪಡುವಂತಹ ಸೇವಕನಾಗಿರ್ಲಿಲ್ಲ ಆದರೆ ಪಕ್ಕದಲ್ಲಿ ಒಬ್ಬನಿದ್ದ ಹಾಗೆ ತವಕಪಡುವಂಥವನು ಯಾರು ಗೆಹೇಜೀ ಏನನ್ನುತ್ತಿದ್ದಾನೆ ನಮ್ಮ ಸೇವಕನಿಗೆ ಸೇವೆ ಮುಸುಕಿನಲ್ಲಿ ಆಸ್ತಿ ಪಾಸ್ತಿ ಕೂಡಿಟ್ಟುಕೊಳ್ಳೋದು ಕೈಲಾಗೋದಿಲ್ಲ ಸುಳ್ಳು ಹೇಳೋದು ಕೈಲಾಗಲ್ಲ ಹಾಗಾಗಿ ಒಂದು ಕೆಲಸ ಮಾಡೋಣ ನಾಮನ ಹಿಂದೆ ನಾನೇ ಹೋಗೋಣ ಜರ್ಗಿದೇನೆಂದು ಬೇಗ ಹೇಳ್ತೇನೆ ಕೇಳಿ ಇಪ್ಪತ್ತನೇ ವಚನ ಅನಂತರ ದೇವರ ಮನುಷ್ಯನಾದ ಯಲಿಶನ ಸೇವಕನಾದ ಗೆಹೇಜಿಯು ಮನಸ್ಸಿನಲ್ಲಿ ನನ್ನ ಯಜಮಾನನು ಆ ಅರಮ್ಯನಾದ ನಾಮಾನನಿಂದ ಏನೂ ತೆಗೆದುಕೊಳ್ಳದೆ ಅವನನ್ನು ಹಾಗೇ ಕಳಿಸಿಬಿಟ್ಟನಲ್ಲ ಆದರೆ ಮುಂದೆ ಏನ್ಹೇಳ್ತಾನೆ ನೋಡಿ ಯಹೋವನಾ ಆಣೆ ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನೋ ಅಂದುಕೊಂಡನು ಹೊರಟನು ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹೆಜೆಯನ್ನು ಕಂಡು ಏನಂತೆ ತನ್ನ ಹಿಂದೆ ಬರುವವನನ್ನು ಕಂಡು ತನ್ನ ರಥದಿಂದಿಳಿದು ಅವನನ್ನು ಎದುರುಗೊಂಡು ಕ್ಷೇಮವೋ ಎಂದು ಕೇಳಿದನು ಅವನು ಕ್ಷೇಮವೇ ಎಂದು ಹೇಳಿ ನನ್ನ ಯಜಮಾನನು ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳುತ್ತಾನೆ ಸುಳ್ಳು ಪ್ರವಾದಿ ಮಂಡಳಿಯವರಾದ ಇಬ್ಬರು ಯವನಸ್ಥರು ಎಫ್ರಾಹಿಂ ಪರ್ವತ ಪ್ರದೇಶದಿಂದ ಈಗಲೇ ನನ್ನ ಬಳಿಗೆ ಬಂದಿದ್ದಾರೆ ಅದುದ್ದರಿಂದ ಅವರಿಗೋಸ್ಕರ ಬೇಗನೆ ಒಂದು ತಲ್ಲಾಂತು ಬೆಳ್ಳಿಯನ್ನು ಸುಳ್ಳು ಎರಡು ದುಸ್ತು ಬಟ್ಟೆಗಳನ್ನು ಸುಳ್ಳು ದಯಪಾಲಿಸಬೇಕು ಅನ್ನುತ್ತಿದ್ದಾನೆ ಅನುತಾನೆ ಸುಳ್ಳು ಅದಕ್ಕೆ ನಾಮನನ್ನು ಎರಡು ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು ಎರಡು ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು ಎರಡು ದಸ್ತು ಬಟ್ಟೆಗಳನ್ನೂ ಇಬ್ಬರು ಸೇವಕರ ಮೇಲೆ ಹೋರಿಸಿ ಅವರನ್ನು ಗೆಹೆಜಿಯ ಸಂಗಡ ಕಳುಹಿಸಿದನು ಅವರು ಹೊತ್ತುಕೊಂಡು ಅವನ ಮುಂದೆ ಹೋದರು ಏಲೀಶಾ ದೇವರನ್ನೇ ಮೈಮೆ ಪಡಿಸಿ ದೇವರ ಚಿತ್ತಗ್ರಹಿಸಿ ಅದ್ಭುತವಾಗಿ ಸೇವೆ ಮಾಡುವ ಸೇವಕನಾಗಿದನು ಎಲಿಯನ ಬಳಿಯಲ್ಲಿ ಎಲಿಶ ಶಿಷ್ಯನಾಗಿದ್ದ ಎಲಿಯನಿಗಿರುವ ಆತ್ಮ ಎಲಿಶನು ಕೂಡ ಹೊಂದಿಕೊಂಡು ಜೀವಿಸುತ್ತಾನೆ ಹಾಗೆಯೇ ಎಲಿಶನಿಗಿರುವ ಆತ್ಮ ಗೆಹೆಜಿಗೂ ಕೂಡ ಇರುವುದಾದರೆ ಮುಂದರುವ ದಿನಗಳಲ್ಲಿ ಮತ್ತೊಬ್ಬ ಎಲಿಶನಾಗಿ ಗೆಹೆಜಿ ಜೀವಿಸುತ್ತಿದ್ದ ಆದರೆ ಗೆಹೆಜಿಯ ಮನಸ್ಸು ಎಲಿಶನಂತಹ ಮನಸ್ಸು ಅಲ್ಲವೇ ಅಲ್ಲ ಸೇವೆಯಲ್ಲಿದ್ದಾನೆ ಆದರೆ ಪರಿಚರ್ಯದಲ್ಲಿದ್ದಾನೆ ಆದರೆ ಅವನ ಮನಸ್ಸೆಲ್ಲವೂ ಕೂಡ ಆ ಪರಿಚರ್ಯದ ಮೂಲಕ ಎಷ್ಟು ಕೂಡಿಟ್ಕೊಳ್ಳೋಣ ಎಷ್ಟು ದುಡು ಸಂಪಾದಿಸೋಣ ಎನ್ನುವುದೇ ಅವನ ಧ್ಯಾಸವಾಗಿತ್ತು ಹಾಗೆ ಸಂಪಾದಿಸುವ ಸಂಪಾದನೆಯ ಪ್ರಕ್ರಿಯೆಯಲ್ಲಿ ಹೇಳೋದೆಲ್ಲ ಬರೀ ಸುಳ್ಳಾಗಿತ್ತು ಅಲ್ಲ ಸಲ್ಲದ ಅವಶ್ಯಕತೆಗಳನ್ನು ಹೇಳಿ ಆಗ್ತಾನೆ ಬಂದು ರಕ್ಷಣೆ ಹೊಂದಿರುವ ಆಗ್ತಾನೆ ಬಂದು ಸತ್ಯಗ್ರಹಿಸಿರುವ ನೂತನ ವಿಶ್ವಾಸಿಯಾಗಿದ್ದ ನಾಮಾನನು ಹೀಗೆ ನೂತನ ವಿಶ್ವಾಸಿಯಾಗಿರುವ ನಾಮಾನನ ಬಳಿಯಲ್ಲಿ ಗೆಹಜಿ ಹೋಗಿ ಎಷ್ಟು ಸುಳ್ಳು ಹೇಳ್ತಿದ್ದಾನೆ ನೋಡಿ ಶಿಷ್ಯರು ಬಂದಿದ್ದಾರೆ ಅವಶ್ಯಕತೆ ಇದೆ ದುಸ್ತುಗಳು ಬೇಕು ಅವಶ್ಯಕತೆ ಇದೆ ಬೆಳ್ಳಿ ಬೇಕು ಅವಶ್ಯಕತೆ ಇದೆ ಹೀಗೆ ಅಲ್ಲ ಸಲ್ಲದ ಅವಶ್ಯಕತೆಗಳನ್ನು ಸೃಷ್ಟಿಸಿ ನೂತನವಾಗಿ ಬಂದಿರುವ ವಿಶ್ವಾಸಿಗಳನ್ನು ಮರಳುಗೊಳಿಸಿ ಅನ್ಯಾಯದಿಂದ ಅಕ್ರಮದಿಂದ ಕೂಡಿಸಿಟ್ಟಿಕೊಳ್ತಿದ್ದಾನೆ ಪ್ರಿಯರೇ ಕೂಡಿಸಿಟ್ಟಿಕೊಳ್ತಿದ್ದಾನೆ ದೇವರ ಸೇವೆ ಮಾಡುತ್ತಾ ದೇವರ ಸೇವೆಯ ಮುಸುಕಿನಲ್ಲಿ ಅಕ್ರಮವಾಗಿ ಸಂಪಾದಿಸುತ್ತಿದ್ದಾನೆ ಪ್ರಿಯರೇ ಹಾಗೆ ಅಕ್ರಮವಾಗಿ ಸಂಪಾದಿಸಿ ಕೂಡಿಸಿಟ್ಟುಕೊಂಡಿರುವ ಎಲ್ಲವುಗಳನ್ನು ತಂದು ಮುಚ್ಚಿಟ್ಟುಕೊಂಡು ಏನು ಗೊತ್ತಿಲ್ಲದವನಂತೆ ಎಲಿಶನ ಮುಂದೆ ಬರುತ್ತಾನೆ ಪ್ರೇರೇ ಮಾಡಬೇಕಾದದೆಲ್ಲ ಹಿಂದೆ ಮಾಡುತ್ತಾನೆ ಹೇಳಬೇಕಾದ ಸುಳ್ಳೆಲ್ಲ ಹೇಳುತ್ತಾನೆ ಕೂಡಿಟ್ಟುಕೊಳ್ಳಬೇಕಾದದೆಲ್ಲ ಕೂಡಿಟ್ಕೊಳ್ತಾನೆ ಏನು ಗೊತ್ತಿಲ್ಲದವನಂತೆ ಬಂದು ಎಲಿಶನ ಮುಂದೆ ಬಂದು ನಿಂತಾಗ ಎಲಿಶ ಕೇಳ್ತಾನೆ ಎಲ್ಲಿಂದ ಬಂದೆ ಎಂದು ಆ ಪ್ರಶ್ನೆಗೆ ಅವನ ಉತ್ತರ ನಾನು ಎಲ್ಲಿಗೂ ಹೋಗಿಲ್ಲ ಎಂದು ಸುಳ್ಳಾರ್ತಾನೆ ಬಾಯ್ ತೆರೆದ್ರೆ ಬರೋದೆಲ್ಲ ಸುಳ್ಳೇ ಮಾಡೋದೆಲ್ಲ ವಂಚನೆಗಳು ಮೋಸಗಳು ಮತ್ತೆ ಮಾಡೋದೆಲ್ಲ ಪರಿಚರ್ಯ ಅಂತೆ ಸೇವೆಯಂತೆ ಸೇವಕನಾಗಿದ್ದಾನಂತೆ ಎಂಥ ದೌರ್ಭಾಗ್ಯ ನೋಡಿ ಎಂಥ ಘೋರ ನೋಡಿ ಎಲ್ಲಿಂದ ಬಂದೀ ಎಂದು ಎಲೀಶಾ ಪ್ರಶ್ನಿಸುತ್ತಾನೆ ಸಹೋದರ ಸಹೋದರಿಯರೇ ಮನೆಯೊಳಗೆ ಬರುವಾಗ ಈ ಪ್ರಶ್ನೆಯನ್ನು ನಾವೆಲ್ಲರೂ ಕೂಡ ಎದುರುಗೊಳ್ಳಬೇಕು ಉದ್ಯೋಗ ಮಾಡುವುದಕ್ಕಾಗಿ ಹೋಗಿದ್ದೀರಿ ತಿರುಗಿ ಮನೆಗೆ ಬರ್ತೀರಿ ಎಲ್ಲಿಂದ ಬರ್ತಾ ಇದ್ದೀರಿ ಕಾಲೇಜ್ಗೆ ಹೋಗಿದ್ದೀರಿ ತಿರುಗಿ ಬರ್ತಿರುವಾಗ ಎಲ್ಲಿಂದ ಬರ್ತಿದ್ದೀರಿ ವ್ಯಾಪಾರಕ್ಕೋಸ್ಕರ ಹೋಗಿದ್ದೀರಿ ತಿರುಗಿ ಬರ್ತಾ ಇದ್ದೀರಿ ಎಲ್ಲಿಂದ ಬರ್ತಾ ಇದ್ದೀರಿ ಸೇವೆ ಅಂತ ಹೇಳಿ ಮನೆಯಿಂದ ಹೊರಗೆ ಹೋದ್ರಿ ಎಲ್ಲಿಗೆ ಹೋಗಿ ಬರ್ತಾ ಇದ್ದೀರಿ ಖಂಡಿತವಾಗಿ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಆ ದಿನ ಗೆಹೆಜಿ ಕೊಟ್ಟ ಉತ್ತರ ತಪ್ಪಾದ ಉತ್ತರ ಆಗಿತ್ತು ರಾಂಗ್ ಆನ್ಸರ್ ಆಗಿತ್ತು ಏನೆಂದು ಹೇಳ್ತಾನೆ ಗೊತ್ತಾ ನಾನು ಎಲ್ಲಿಗೂ ಕೂಡ ಹೋಗಿಲ್ಲ ಅವನು ಮಾಡಿರುವ ತಪ್ಪನ್ನು ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ ಅವನು ಹೊರಗೆ ಹಾಕಿರುವ ವೇಷವನ್ನೆಲ್ಲ ಮುಚ್ಚಿಟ್ಟುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾನೆ ತಾನು ಹೇಳಿರುವ ಸುಳ್ಳನ್ನು ಸುಳ್ಳಿನ ನಿಮಿತ್ತ ಸಂಪಾದಿಸಿರುವುದೆಲ್ಲವನ್ನೂ ಕೂಡಿಟ್ಟುಕೊಂಡಿರುವುದೆಲ್ಲವನ್ನೂ ಮುಚ್ಚಿಟ್ಟುಕೊಂಡು ಏನು ಗೊತ್ತಿಲ್ಲದವನಂತೆ ಅಮಾಯಕನಂತೆ ಬಂದು ಮುಂದೆ ನಿಲ್ಲುತ್ತಾನೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಮನೆಯಿಂದ ಹೊರಗೆ ಹೋದ ನಂತರ ಹೊರಗೆ ಏನೆಲ್ಲ ಕೆಲಸ ಮಾಡ್ತಿದ್ದೀರೆಂದು ನಿಮಗೆ ಗೊತ್ತು ಹೇಗೆ ಜೀವಿಸ್ತಾ ಇದ್ದೀರಿ ಎಂದು ನಿಮಗೆ ಗೊತ್ತು ಹೇಗೆ ಸಂಪಾದಿಸ್ತಿದ್ದೀರಿ ಎಂದು ಗೊತ್ತು ನೀವು ಮಾಡುವ ವಂಚನೆ ಏನೆಂದು ಗೊತ್ತು ನೀವು ಮಾಡುವ ಮೋಸ ಏನೆಂದು ನಿಮಗೆ ಗೊತ್ತು ಎಲ್ಲೆಲ್ಲಿ ತಿರುಗಾಡಿ ಯಾವ ಯಾವ ಕೆಲಸ ಮಾಡ್ತಾ ಇದ್ದೀರಿ ಎಂಬುದಾಗಿ ನಿಮಗೆ ಗೊತ್ತು ಪಾಪಿಷ್ಟ ಜೀವಿತ ಜೀವಿಸುತ್ತಾ ಇಷ್ಟ ಬಂದ ರೀತಿಯಲ್ಲಿ ತಿರುಗಾಡುತ್ತಾ ಏನೂ ಗೊತ್ತಿಲ್ಲದವರಂತೆ ನೀವು ಸಭೆಗೆ ಬರುವುದಾದರೆ ನಿಮ್ಮ ಮನೆಗೆ ಹೋಗುವುದಾದರೆ ದೇವ್ರು ಖಂಡಿತವಾಗಿ ಪ್ರಶ್ನೆ ಕೇಳ್ತಾರೆ ಎಲ್ಲಿಂದ ಬಂದಿದ್ದೀರೆಂದು ಆ ಪ್ರಶ್ನೆಗೆ ಖಂಡಿತವಾಗಿ ಉತ್ತರ ಕೊಡಲೇಬೇಕು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀರೇನು ಜಾಗ್ರತೆ ನೀವು ಹೇಳುವ ಸುಳ್ಳು ನಿಮ್ಮ ತಂದೆ ನಂಬಬಹುದು ತಾಯಿ ನಂಬಬಹುದು ನಿಮ್ಮ ಗಂಡ ಹೆಂಡತಿ ನಂಬಬಹುದು ಸಭೆಯಲ್ಲಿ ಸೇವೆ ಮಾಡುವ ಸೇವಕರು ನಂಬಬಹುದು ಆದರೆ ದೇವರಿಗೆ ಮೋಸ ಮಾಡುವಂಥದ್ದು ಸಾಧ್ಯವೇ ಇಲ್ಲವೇ ಇಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಎಲಿಷನಿಗೆ ಮೋಸ ಮಾಡುವ ಪ್ರಯತ್ನ ಮಾಡುತ್ತಾನೆ ಆ ಗೆಹೆಜಿ ಎಲ್ಲಿಗೂ ಹೋಗಲಿಲ್ಲ ಅನ್ನುತ್ತಾನೆ ಹೌದು ಎಲ್ಲಿಗೂ ಹೋಗಲಿಲ್ಲ ಆಗ ಎಲಿಶನ ಉತ್ತರ ನೋಡಿ ಎಷ್ಟು ತೀವ್ರವಾಗಿತ್ತೆಂದು ಎಲ್ಲಿಗೆ ಹೋಗಿ ಬಂದಿ ಎಂದು ಕೇಳಿದಕ್ಕೆ ಅವನು ನಿನ್ನ ಸೇವಕನಾದ ನಾನು ಎಲ್ಲಿಗೂ ಹೋಗಲಿಲ್ಲ ತಾನೆ ಸುಳ್ಳು ಆಗ ಎಲಿಶನು ಅವನಿಗೆ ಆ ಮನುಷ್ಯನು ಏನಂತೆ ಆ ಮನುಷ್ಯನು ತನ್ನ ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಾಗ ನನ್ನ ಮನಸ್ಸು ಕೂಡ ನಿನ್ನೊಂದಿಗೆ ಬರಲಿಲ್ಲವೋ ಎಲಿಶ ಕೇಳ್ತಿದ್ದಾನೆ ಎಲ್ಲಿಗೂ ಹೋಗಲಿಲ್ಲವೋ ಗೆಜ್ ಹೇಳ್ತಾನೆ ನಾನು ಎಲ್ಲಿಗೂ ಹೋಗ್ಲಿಲ್ಲವೆಂದು ಹೌದೋ ಆ ಮನುಷ್ಯನು ತನ್ನ ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳುತ್ತಿರುವಾಗ ಸುಳ್ಳನ್ನು ಹೇಳಿ ಒಬ್ಬನು ತನ್ನ ವಿಶ್ವಾಸಿಗೆ ಮೋಸ ಮಾಡುತ್ತಾ ದೋಚಿಕೊಳ್ಳುತ್ತಾ ನೀನು ಆಸ್ತಿಯನ್ನು ಕೂಡಿಟ್ಟುಕೊಳ್ಳುವುದಕ್ಕಾಗಿ ಮನಸ್ಸು ಮಾಡಿದವನಾಗಿ ತಪ್ಪು ಮಾತುಗಳನ್ನು ಹೇಳಿ ಅವನಿಂದ ಬಹುಮಾನವನ್ನು ಕಾಣಿಕೆಗಳನ್ನು ದೋಚಿಕೊಳ್ಳುತ್ತಾ ಇರುವಾಗ ನಾನು ನೋಡಲಿಲ್ಲವೋ ನನ್ನ ಮನಸ್ಸು ನಿನ್ನ ಜೊತೆ ಬರಲಿಲ್ಲವೋ ಎಲಿಶ ಹೇಳ್ತಿದ್ದಾನೆ ಪ್ರಿಯರೇ ನೀನು ಆ ರಥದ ಹಿಂದೆ ಹೋಗಿ ಸುಳ್ಳನ್ನು ಹೇಳಿ ನೀನು ದೋಚಿಕೊಳ್ಳುತ್ತಿರುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ಲವೋ ಎಲಿಶನ ಆತ್ಮವೇ ಗೆಹೇಜಿ ಮಾಡಿದ ಪಾಪವನ್ನು ನೋಡುವುದಾದರೆ ಎಲಿಶನನ್ನು ಆರಿಸಿಕೊಂಡಿರುವಂತಹ ಆ ದೇವರು ನೋಡಲಾರದೆ ಇರುತ್ತಾರೋ ಒಂದು ಸಾರಿ ಆಲೋಚಿಸಿರಿ ಫ್ರೆಂಡ್ಸ್ ಒಂದು ಸಾರಿ ಆಲೋಚಿಸಿ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಯಾರು ನೋಡ್ತಾ ಇಲ್ಲ ಯಾರಿಗೂ ಗೊತ್ತಾಗಲ್ಲ ಎಲ್ಲಿಗೆ ಹೋಗ್ತಿದ್ದೇನೆಂದು ಎಲ್ಲಿಂದ ಬರುತ್ತಿದ್ದೇನೆಂದು ಯಾರಿಗೂ ಗೊತ್ತಿಲ್ಲ ಎಂದು ನೀವು ಅಂದ್ಕೊಳ್ತಿದ್ದೀರಿ ಆದರೆ ನೀವು ಹಾಕುವ ಪ್ರತಿ ಹೆಜ್ಜೆ ಲೆಕ್ಕ ಹಾಕಲಾಗುತ್ತಾ ಇದೆ ನೀವು ಆಡುತ್ತಿರುವ ಪ್ರತಿ ಮಾತು ಲೆಕ್ಕ ಹಾಕಲಾಗುತ್ತಾ ಇದೆ ಮನುಷ್ಯರು ವ್ಯರ್ಥವಾಗಿ ಆಡುವ ಪ್ರತಿ ಮಾತಿಗೋಸ್ಕರ ನ್ಯಾಯ ವಿಚಾರಣದಲ್ಲಿ ಲೆಕ್ಕ ಒಪ್ಪಿಸಲೇ ಬೇಕಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಲ್ಲಿಂದ ಬರ್ತಾ ಇದ್ದೀರಿ ಏನ್ ಮಾಡಿ ಬಂದೀರಿ ಎಂಬ ಪ್ರಶ್ನೆ ದೇವ್ರು ಕೇಳುವಾಗ ನಿಮ್ಮ ಉತ್ತರ ಏನಾಗಿದೆ ಗೆಹೇಜಿಯ ಉತ್ತರ ಸುಳ್ಳಾಗಿತ್ತು ನಾನು ಎಲ್ಲಿಗೂ ಹೋಗಲಿಲ್ಲ ಅನ್ನು ತಾನೆ ಅವಾಗ ಏಲೀಶನು ಹೇಳುತ್ತಾನೆ ಆ ಮನುಷ್ಯನು ರಥದಿಂದಿಳಿದು ನಿನ್ನನ್ನು ಎದುರುಗೊಳ್ಳುವಾಗ ನನ್ನ ಆತ್ಮ ನಿನ್ನೊಂದಿಗೆ ಬರಲಿಲ್ಲವೋ ಎಂದು ಹೇಳ್ತಾ ಈಗ ನಡೆದದೆಲ್ಲ ಬಯಲುಪಡಿಸುತ್ತಾನೆ ಗೆಹೇಜಿ ಮಾಡಿರುವ ತಪ್ಪೇನೆಂದು ಒಂದು ಸಾರಿ ನೋಡೋಣ ಬನ್ನಿ ಎಲಿಶ ಹೇಳ್ತಾನೆ ಆ ಮನುಷ್ಯನು ರಥದಿಂದಿಳಿದು ಎದುರುಗೊಳ್ಳುವುದಕ್ಕಾಗಿ ತಿರುಗಿ ಬರುತ್ತಿರುವಾಗ ನನ್ನ ಮನಸ್ಸು ನಿನ್ನೊಂದಿಗೆ ಬರಲಿಲ್ಲವೋ ದ್ರವ್ಯವನ್ನು ವಸ್ತ್ರಗಳನ್ನು ಎಣ್ಣೆ ಮರದ ತೋಪುಗಳನ್ನು ದ್ರಾಕ್ಷೆ ತೋಟಗಳನ್ನೂ ಕುರಿ ದನಗಳನ್ನೂ ಎತ್ತುಗಳನ್ನೂ ದಾಸದಾಸಿಯರನ್ನೂ ಸಂಪಾದಿಸುವುದಕ್ಕೆ ಇದು ಸಮಯವೋ ಅಲ್ಲಿ ಒಂದು ದೊಡ್ಡ ಲಿಸ್ಟ್ ಇದೆ ನೋಡಿದೀರಾ ಸೇವೆಯ ಮುಷ್ಕಿನಲ್ಲಿ ಏನೆಲ್ಲ ಸಂಪಾದಿಸಿದ್ದಾನೆಂದು ದೇವರ ಸೇವೆಯಲ್ಲಿರ್ತಾ ಇದ್ರೂ ಕೂಡ ಮನುಷ್ಯರನ್ನು ಮರುಳುಗೊಳಿಸುತ್ತಾ ಸುಳ್ಳನ್ನು ಹೇಳುತ್ತಾ ಏನೆಲ್ಲ ಸಂಪಾದಿಸಿದ್ದಾನೆಂಬ ಲಿಸ್ಟ್ ಎಲ್ಲ ಬಯಲ್ಪಡಿಸುತ್ತಾನೆ ಅದಕ್ಕೆ ಹೇಳ್ತಾನೆ ಇದು ಸಮಯವೋ ನೀನು ದೇವರಿಗೋಸ್ಕರ ಜೀವಿಸಬೇಕಾದವನು ದೇವರ ಸಾಕ್ಷಿಯಾಗಿ ಜೀವಿಸಬೇಕಾದವನು ದೇವರು ನೋಡ್ತಿದಾರೆ ಎಂಬ ಭಯ ಭಕ್ತಿಯುಳ್ಳವನಾಗಿ ಜೀವಿಸಬೇಕಾದವನು ಆದರೆ ನೀನು ನಿನ್ನ ಇಷ್ಟಾನುಸಾರವಾಗಿ ಜೀವಿಸ್ತಾ ಇದ್ದಿ ಯಾರು ನೋಡ್ತಾ ಇಲ್ಲ ಅಂದುಕೊಳ್ತಾ ಇದ್ದಿ ದೇವರು ನೋಡಿದಾರೆ ಸಹೋದರರೇ ಸಹೋದರಿಯರೇ ನೀವು ಮನೆಗೆ ತಿರುಗಿ ಬರುವಾಗ ದೇವರು ನಿಮ್ಮನ್ನು ಕೂಡ ನೋಡಿ ಪ್ರಶ್ನೆ ಹಾಕುತ್ತಾರೆಂಬ ಸತ್ಯ ಮರೆಯಬೇಡಿ ಎಲ್ಲಿಂದ ಬರ್ತಾ ಇದ್ದೀರಿ ಅದಕ್ಕೆ ಖಂಡಿತವಾಗಿ ನೀವು ಉತ್ತರ ಕೊಡಲೇಬೇಕು ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿ ಪರಿಶುದ್ಧವಾದ ಜೀವಿತವುಳ್ಳವರಾಗಿ ದೇವರು ನನ್ನನ್ನು ನೋಡುತ್ತಿದ್ದಾರೆ ಎನ್ನುವಂತಹ ಧ್ಯಾಸವುಳ್ಳವರಾಗಿ ಪ್ರಜ್ಞೆಯುಳ್ಳವರಾಗಿ ನಾವು ಮನೆಯಿಂದ ಹೊರಗೆ ಹೋದ್ರೂ ಕೂಡ ಹೊರಗಡೆಯಿಂದ ಮನೆಗೆ ಬಂದ್ರೂ ಕೂಡ ಇಲ್ಲವೇ ಮನೆಯಲ್ಲೇ ವಾಸಿಸುತ್ತಿದ್ರು ಕೂಡ ದೇವರು ನೋಡ್ತಿದ್ದಾರೆ ಎಂಬ ಪ್ರಜ್ಞೆಯುಳ್ಳವರಾಗಿ ಜೀವಿಸುವುದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಸಹೋದರ ಸಹೋದರಿ ದೇವರು ಪ್ರಶ್ನಿಸ್ತಿದ್ದಾರೆ ದೇವರು ಬೇಗನೆ ಬರ್ಲಿಕ್ಕಿದ್ದಾರೆ ಏಸು ಬೇಗನೆ ಬರ್ಲಿಕ್ಕಿದ್ದಾರೆ ರಕ್ಷಿಸಲ್ಪಟ್ಟ ನೀವು ನಾನು ನಾವೆಲ್ಲರೂ ಆತನ ಬರೋಣಕ್ಕಾಗಿ ಸಿದ್ಧವಾಗಿರುವ ಸಮಯ ಇದಾಗಿದೆ ಅಂತ್ಯಕಾಲದಲ್ಲಿ ಜೀವಿಸುವ ನಾವು ದೇವರಲ್ಲಿ ಭಯ ಭಕ್ತಿಯುಳ್ಳವರಾಗಿ ಪರಿಶುದ್ಧರಾಗಿ ದೇವರು ನಮಗೆ ಕೊಟ್ಟಿರುವ ರಕ್ಷಣೆಯ ಆನಂದವನ್ನು ಕಾಪಾಡಿಕೊಳ್ಳುತ್ತಾ ಜೀವಿಸುವ ಸಮಯ ಇದಾಗಿದೆ ಇಂತಹ ಅಂತ್ಯಕಾಲದಲ್ಲಿ ಒಬ್ಬ ಪಾಪಿಷ್ಟನಾಗಿ ದುರ್ಮಾರ್ಗಿಯಾಗಿ ದುಷ್ಟನಾಗಿ ಕಾಮವಿಕಾರ ಚೇಷ್ಟೆ ಮಾಡುವವರಾಗಿ ಅನ್ಯಾಯ ಮಾಡುವವರಾಗಿ ಅಕ್ರಮ ಮಾಡುವವರಾಗಿ ಅಪವಿತ್ರರಾಗಿ ಜೀವಿಸುವುದಕ್ಕೆ ಇದು ಸಮಯವೋ ದೇವರು ಹಾಕುವ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗಿದೆ ಗೆಹೇಜಿ ಒಂದು ವೇಳೆ ಅಯ್ಯೋ ನಾನು ತಪ್ಪು ಮಾಡಿದ್ದೇನೆ ನಾನು ಪಾಪ ಮಾಡಿದ್ದೇನೆ ನಾನು ಸುಳ್ಳನ್ನು ಹೇಳಿ ಅನ್ಯಾಯದಿಂದ ಸಂಪಾದಿಸಿ ಅಕ್ರಮದಿಂದ ಜೀವಿಸಿ ಬಂದಿದ್ದೇನೆ ಅಯ್ಯ ನನ್ನನ್ನು ಕ್ಷಮಿಸು ಎಂದು ಹೇಳಿದ್ದೆ ಆದರೆ ಚೆನ್ನಾಗಿರ್ತಿತ್ತು ಹಾಗೆ ಹೇಳಲಿಲ್ಲ ಪ್ರೇರೇ ತಾನೇನೋ ಉದ್ಧರಿಸಿದಂತೆ ತಾನೇನೋ ಸಾಧಿಸಿದಂತೆ ತಾನು ಯಾವ ತಪ್ಪು ಮಾಡಿರದಂತೆ ಅಮಾಯಕನಂತೆ ಅಲ್ಲಿ ನಿಲ್ಲುತ್ತಾನೆ ಜರುಗಿದ್ದೇನು ಮುಂದೆ ಓದುತ್ತೇನೆ ನೋಡಿ ಅದಕ್ಕಾಗಿ ನಾಮಾನನಿಗಿರುವಂತಹ ಕುಷ್ಠವು ನಿನಗೂ ನಿನ್ನ ಸಂತಾನದವರಿಗೂ ಸದಾ ಕಾಲಕ್ಕೂ ಅಂಟಿಕೊಂಡಿರುವುದು ಎಂದು ಹೇಳಿದ ಕೂಡಲೇ ಅವನು ಹಿಮದಂತೆ ಬಿಳುಪಾದ ಕುಷ್ಠವುಳ್ಳವನಾಗಿ ಎಲಿಶನ ಸನ್ನಿಧಿಯಿಂದ ಹೊರಗೆ ಹೋದನು ಪಾಪಕ್ಕೆ ಶಿಕ್ಷೆ ಇದೆ ಫ್ರೆಂಡ್ಸ್ ಪಾಪ ಮಾಡುವ ಪ್ರತಿಯೊಬ್ಬನು ಶಿಕ್ಷಿಸಲ್ಪಡುತ್ತಾನೇ ಎಂಬ ವಿಷಯ ಮರೆಯಬೇಡಿ ಅನ್ಯಾಯದಿಂದ ಜೀವಿಸುವ ಪ್ರತಿಯೊಬ್ಬನು ಅಕ್ರಮದಿಂದ ಜೀವಿಸುವ ಪ್ರತಿಯೊಬ್ಬನು ಮನುಷ್ಯರ ಕಣ್ಣಿಗೆ ಮಣ್ಣು ಹಾಕಿ ಮೋಸ ಮಾಡುವಂತಹ ಪ್ರತಿಯೊಬ್ಬನು ಶಿಕ್ಷಿಸಲ್ಪಡುತ್ತಾನೆ ಎಂದು ಮರೆಯಬೇಡ ಸಹೋದರ ಮರೆಯಬೇಡ ಸಹೋದರಿ ಆದರೆ ಧಾರಣವಾದದ್ದೇನ್ ಗೊತ್ತಾ ಭಯಂಕರವಾದದೇನ್ ಗೊತ್ತಾ ಈ ಗೆಹಜಿ ಮಾಡಿರುವ ಪಾಪವು ಅವನೊಂದಿಗೆ ಮುಕ್ತಾಯಗೊಳ್ತಿಲ್ಲ ಅವನು ಮಾಡಿರುವ ಪಾಪವು ಅವನ ಸಂತತಿಯ ಸಂತತಿಗೆ ಶಾಪವಾಗಿ ಮಾರ್ಪಡುವಂಥದ್ದಾಗಿತ್ತು ಗೆಹೆಜಿಯ ಮೊಮ್ಮಗನ ಬಳಿಗೆ ಹೋಗಿ ಇದೇನು ಮಗನೇ ಇದೇನು ನಿನಗೇನು ಈ ಕುಷ್ಠ ನೀನ್ಯಾಕೆ ಕುಷ್ಠರೋಗಿಯಾದೆ ಎಂದು ಪ್ರಶ್ನಿಸುವುದಾದ್ರೆ ಗೆಹೆಜಿ ಮೊಮ್ಮಗ ಏನು ಹೇಳ್ತಾನೆ ಗೊತ್ತಾ ಆ ಪಾಪಿಷ್ಟನು ನನ್ನ ತಾತ ದೇವರ ಸೇವೆಯಲ್ಲಿ ನೀತಿಯಿಂದ ಯಥಾರ್ಥತೆಯಿಂದ ಜೀವಿಸುವುದರ ಬದಲಾಗಿ ನಂಬಿಗಸ್ತನಾಗಿ ಜೀವಿಸುವುದರ ಬದಲಾಗಿ ಮೋಸ ಮಾಡುವವನಾಗಿ ಮರಳುಗೊಳಿಸುವವನಾಗಿ ಅಕ್ರಮವಾಗಿ ಜೀವಿಸಿದ ಫಲಿತವಾಗಿ ಅವನ ಸಂತತಿಯಲ್ಲಿ ಹುಟ್ಟಿದಂತಹ ನಮಗೆ ಈ ಶಾಪ ಬಂತು ಸಹೋದರ ಸಹೋದರಿಯರೇ ನಾವು ಮರಣ ಹೊಂದುವಾಗ ನಮ್ಮ ಮಕ್ಕಳಿಗೆ ಆಶೀರ್ವಾದ ಬಿಟ್ಟು ಹೋಗಬೇಕೇ ಹೊರತು ಶಾಪ ಮಾತ್ರ ಅಲ್ಲವೇ ಅಲ್ಲ ನೀವು ಮಾಡುವ ಪ್ರತಿ ಪಾಪವು ನಿಮ್ಮ ನಂತರದ ತಲೆಮಾರಿನವರಿಗೆ ಅವರ ಭವಿಷ್ಯವನ್ನೇ ಆಳುತ್ತದೆ ಎಂಬ ಸತ್ಯ ಮರೆಯಬೇಡಿ ಗೆಹೇಜಿಯಾ ಮೇಲೆ ದೇವರ ಪೆಟ್ಟು ಬಿದ್ದಿತು ಏನಾದನು ಗೊತ್ತಾ ಅವನಿಗೆ ಕುಷ್ಠರೋಗ ಬಂತು ಆ ಕುಷ್ಠರೋಗ ಕೇವಲ ಗೆಹೆಜಿ ಒಬ್ಬನಿಗೆ ಮಾತ್ರವಲ್ಲ ಅವನ ಸಂತತಿಯ ಸಂತತಿಗೆ ಸದಾ ಕಾಲಕ್ಕೂ ಅಂಟಿಕೊಂಡಿರುತ್ತೆ ಎಂಬ ಎಂಥ ಭಯಂಕರವಾದ ಶಾಪವನ್ನು ತನ್ನ ಸಂತತಿಗೆ ಅವನು ಬಿಟ್ಟು ಹೋದ ನೋಡಿ ತಂದೆ ತಾಯೆಂದರೆ ನಿಮ್ಮ ಮಕ್ಕಳಿಗೆ ಶಾಪವನ್ನು ಬಿಟ್ಟು ಹೋಗ್ತೀರ ಪಾಪದಲ್ಲಿ ಜೀವಿಸಿ ಇಲ್ಲವೇ ಆ ಪಾಪವನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸುತ್ತಾ ನಿಮ್ಮ ಸಂತತಿಗೆ ಆಶೀರ್ವಾದವನ್ನು ಬಿಟ್ಟು ಹೋಗುತ್ತೀರಾ ಏನ್ ಮಾಡ್ಲಿಕ್ಕಿದ್ದೀರಿ ತೀರ್ಮಾನ ನಿಮ್ಮ ಕೈಯಲ್ಲಿದೆ ಲೆಟ್ಸ್ ಪ್ರೇ ಪ್ರಾರ್ಥನೆ ಮಾಡೋಣ ಪ್ರತಿಯೊಬ್ಬರು ತಲೆಬಾಗಿಸಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಎಲ್ಲಿಂದ ಬರುತ್ತಾ ಇದ್ದೀ ಎಂಬ ಈ ಪ್ರಶ್ನೆಗೆ ಉತ್ತರಿಸಲೇಬೇಕು ಪ್ರತಿದಿನ ಈ ಪ್ರಶ್ನೆಯನ್ನು ನಾವು ಎದುರುಗೊಳ್ಳಬೇಕು ದೇವರೇ ಮನೆಯಿಂದ ಹೊರಗೆ ಹೋಗಿ ಹಾಸ್ಟೆಲ್ನಿಂದ ಹೊರಗೆ ಹೋಗಿ ಆ ಚಿಕ್ಕ ಕೋಣೆಯಿಂದ ಹೊರಗೆ ಹೋಗಿ ತಿರುಗಿ ಬಂದಾಗ ಬಾಗಿಲ ಬಳಿಯಲ್ಲಿ ನೀನು ನಿಂತುಕೊಂಡು ನೀವೆಲ್ಲಿಂದ ಬರ್ತಾ ಇದ್ದೀರಿ ಎಂದು ಪ್ರಶ್ನಿಸುವುದಾದರೆ ಗೆಹೇಜಿಯ ಹಾಗೆ ಮರಳುಗೊಳಿಸಿ ಮೋಸಗೊಳಿಸಿ ಸುಳ್ಳನ್ನು ಹೇಳಿ ಅಕ್ರಮವಾಗಿ ಜೀವಿಸುತ್ತಾ ಅಮಾಯಕರಂತೆ ತಿರುಗಿ ಮನೆಗೆ ಬಂದ್ರೆ ನೀವು ನೋಡುತ್ತೀರಿ ಪ್ರಶ್ನಿಸುತ್ತೀರಿ ಆ ದಿನ ಗೆಹೇಜಿ ಪ್ರಶ್ನಿಸಲ್ಪಟ್ಟ ಎಲಿಶಾ ಪ್ರಶ್ನಿಸುತ್ತಾನೆ ಆದ್ರೆ ಗೆಹೆಜಿ ಸುಳ್ಳು ಹೇಳಿ ತನ್ನ ಜೀವಿತದ ಮೇಲೆ ಶಾಪ ತಂದಿಕೊಳ್ತಾನೆ ಅಯ್ಯೋ ಏಸುವೆ ಇಂತಹ ಶಾಪಕರವಾದ ಜೀವಿತ ನಮಗೆ ಬೇಡ ಇಂಥ ಶಾಪ ನಮ್ಮ ತಲೆಮಾರಿನ ನಂತರದವರಿಗೆ ಬಿಟ್ಟು ಹೋಗುವಂತಹ ದೌರ್ಭಾಗ್ಯದ ಜೀವಿತ ನಮಗೆ ಬೇಡ ಯಥಾರ್ಥತೆಯಿಂದ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿ ವಾಕ್ಯಾನುಸಾರವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ ನಿಮ್ಮ ಚಿತ್ತಾನುಸಾರವಾಗಿ ಜೀವಿಸುವುದನ್ನು ನಮಗೆ ಕಲಿಸಿಕೊಡಿರಿ ನೀವು ನೋಡ್ತಾ ಇದ್ದೀರಿ ಎಂಬ ಪ್ರಜ್ಞೆಯುಳ್ಳವರಾಗಿ ದೇವರೇ ನಿತ್ಯವೂ ನಿಮ್ಮನ್ನು ಸಂತೋಷಪಡಿಸುವ ಜೀವಿತ ನಮಗೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ नम वि कलवरी पोस्ट बॉक्स नंबर थर्टी कुकटपल्ली हईदराबाद सेवेंटी